ಕುಂಭದಲ್ಲಿ ಗುರು ಬರಲು ತುಂಬವು ಕೆರೆಕಟ್ಟೆ ಶಂಭುವಿನ ಪದಸಾಕ್ಷಿ ಡಮ್ಮವೆನ್ನೆಲೆ ಬೇಡಿದ ನಾನು. ಅದು ಜ್ಯೋತಿಷ್ಯದಲ್ಲಿ ಕುಂಭರಾಶಿಯಲ್ಲಿ ಗುರು ಬಂದರೆ ಆ ವರ್ಷವೆಲ್ಲ ಮಳೆ ಬೆಳೆ ಜಾಸ್ತಿ ಆಗ್ತದೆ, ಕೆರೆಗಳು ತುಂಬ್ತವೆ ಅಂತ. ಕುಂಭದಲ್ಲಿ ಗುರು ಬರಲು ತುಂಬವು ಕೆರೆಕಟ್ಟೆ ಶಂಭುವಿನ ಪದಸಾಕ್ಷಿ ಡಂಬವನ್ನು ಸುಳ್ಳು ತನಕೋಬೇಡಿ ಅಂತ ಹೇಳ್ತಾರೆ. ಹಾಗೆ ಕಾರ್ತೀಕದವರಿಗೂ ಮಳೆ ಇರ್ತಾರೆ. ಅಲ್ಲೂರಿ ಕುರೋನ ಭಿನ್ನತೆ ಇರುತ್ತೆ, ಯಾಕೆ ಮಳೆ ಬಂದ ಕೂಡಲೇ ಶೀತ, ಶೀತ ಸ್ನೇಹಿತ ಇದು. ಹಾಗೆ ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ, ಇನ್ನೂ ಅನೇಕ ನೀರು ವಿಪರೀತ ಪ್ರಳಯವಾದ ಮಳೆಗಳು ಆಗ ಲಕ್ಷಣಗಳಿದ್ದಾವೆ. ಪ್ರಕೃತಿ ನಾಲ್ಕು ದಿಕ್ಕಿನಲ್ಲಿ ಸರಿ ದೋಷ ಇದೆ, ಭೂಮಿಯಿಂದ ಇದೆ, ಆಕಾಶದಿಂದ ಇದೆ, ಗಾಳಿಯಿಂದ ಇದೆ, ನೀರಿನಿಂದ ಇದೆ. ಆಮೇಲೆ ಭೂಮಿ ಹತ್ತಿಕ್ಕಾದ ಲಕ್ಷಣ ಭಾಳ ಇದೆ, ಮಿಂಚಿನಿಂದಲೂ ಭಾಳ ಯೋಗ ದುರ್ಯೋಗಗಳಿದ್ದಾವೆ. ಹಾಗೆ ಪ್ರಕೃತಿಯಿಂದ ಭಾಳ ಯೋಗ ಇದೆ. ಸಂಕ್ರಾಂತಿ ಆಶ್ವಿನ ಮೇಲೆ ಒಂದು ಜಗತ್ತು ಅಪಾಯಕಾರಿಯಂತ ಒಂದು ಘಟನೆ ನಡೀತಾನೆ, ಅದು ಭಾಳ ರಾಷ್ಟ್ರಕ್ಕೆ ಅಪಾಯಕಾರಿ ಅನ್ನಿಸ್ತು. ಅದು ನೋಡ್ರಿ, ದೊಡ್ಡ ದೊಡ್ಡ ತಲೆಗಳು ಉರುಳ್ತವೆ, ರಾಜಕೀಯ ವಿಪ್ಲವ ಆಗ್ತದೆ. ರಾಷ್ಟ್ರ ಜಗತ್ತಿನ ರಾಷ್ಟ್ರ ರಾಜಕೀಯ ವಿಪ್ಲವ ಆಗ್ತದೆ. ಆಮೇಲೆ ಭೀತಿ ಇದೆ, ರಾಜಕೀಯ ಭೀತಿ ಇದೆ, ಸಾಮೂಹಿಕ ಸಾವು ನೋವುಗಳಾಗ್ತವೆ. ಆಮೇಲೆ ಇವರು ಮಾತಾಡ್ತಾರೆ, ಹೇಳಿದ್ನಲ್ಲ ಸತ್ತರು ಉಳಿದ್ರೆನಲ್ಲ, ಅವರು ಮಾತಾಡ್ತಾರೆ. ನೀವೆಲ್ಲ ಕಣ್ಣು ನೋಡ್ಬೋದು, ನಿಮ್ಮ ಕೈಲಿ ಅವರು ಮಾತಾಡೋದು, ಅವ್ರ ಕೈಲಿ ನೀವು ಮಾತಾಡಲ್ಲ, ಆದರೆ ಇಬ್ಬರು ಕೂತ್ಕೊಂಡು ಮಾತಾಡೋದು ನೋಡ್ಬೋದು ನೀವು. ಅದು ಈ ಥರ ಪ್ರೇತಗಳ ಒಂದು ಇದೆ ಬಾಧೆ, ಅದು ನೋಡಿ ಸ್ವಲ್ಪ ಸ್ಥಳ ಕಾಣುತ್ತೆ ನಿಮಗೆ. ಏ ನಾನು ನೋಡಿದೆ ಇಬ್ಬರು ಮಾತಾಡ್ತಾ ಇದ್ರು ಅವರು, ನಾನು ನೋಡಿದೆ ಅಲ್ಲಿದ್ದರು ಅವರು, ಇದಿದೆ ಪ್ರೇತಗಳ ಸಂಭಾಷಣೆ ದೃಷ್ಟಿಗೆ ಆಗ್ತವೆ. ಯಾಕೆ ಸತ್ತಿರ್ತಕ್ಕಂಥ ಜನಗಳು ಅವರು ಇಬ್ಬರು ನಮ್ಮವ್ರಿಗೆ ಅದು ಇಬ್ಬರು ಮಾತಾಡ್ತಕ್ಕೊಂಡು ನೋಡಿದೆ ನಾನು, ಏರಿ ಮೇಗಿದ್ದರು ದಾರೆ ಕೂತ್ಕೊಂಡಿದ್ರು, ಅದು ನೋಡಿದ್ರೆ ಹೇಳಿದ್ದು ನಾನು. ಅದು ಹಾಗೆ ಇದು ಸಂಪೂರ್ಣವಾಗಿ ಹೋಗಲಿಕ್ಕೆ 10 ವರ್ಷ ಬೇಕು. ಈ ಜೂನ್ 20 ಮೇಲೆ ಕಡಿಮೆ ಆಗ್ತಾ ಹೋಗ್ತದೆ, ಬಂದಿದೆ ಹೋಗ್ತದೆ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ರೋಗ ಏನು ಬಂದಿದೆಯಲ್ಲ, ಇದು ಗಂಟ್ಲು ಮೇನೆ ಅಂತ ಇಂದು ಕರಿತಾ ಇದ್ದರು ನಮ್ಮಲ್ಲಿ. ಯಾವಾಗ ಸ್ವಚ್ಛತೆ ಹೋಯಿತು ಮನುಷ್ಯನಲ್ಲಿ, ಆವಾಗ ಅದು ಕಫ ಬರುವಂತ ಒಟ್ಟಿ ಮನುಷ್ಯನಲ್ಲಿ 3 ಕಾಯಿಲೆಗಳು, ಒಂದು ಕಫ, ಪಿತ್ತ, ವಾತ. ನಾನು 1-2 ವರ್ಷದಿಂದ ಹೇಳಿದೆ ಮದ್ದಿಲ್ಲದ ವ್ಯಾಧಿ ಬರುತ್ತೆ, ಜನ ರಸ್ತೆಯಲ್ಲಿ ಸಾಯ್ತಾರೆ, ಮೃದಂಗ ಹೆಣ ಆಗ್ತದೆ ಅಂತ ಹೇಳಿದೆ. ಆಮೇಲೆ ವಸತಿ ಮದ್ದೆಲ್ಲ ಪ್ರಳಯವಾಗ್ತದೆ ಅಂತ ಹೇಳಿದ್ದು ನಾನು, ಮತ್ತಾಗ್ತಲ್ಲ ಹಿಮಾಲಯ ಇದರಲ್ಲಿ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ಯಾವುದೇ ಕಾಯಿಲೆ ಬರಲಿ, ಅದು ಮಾರಕಾಯಿಲೆ ಸಹಿತ ನಮ್ಮ ನಿಯಂತ್ರಣ ತಪ್ಪಿದಾಗ ಸಾವು ಆಗದೆ ಮುಂದೆ ಇನ್ನೊಂದಲೆ ತಗೊಳ್ತದೆ. ಇನ್ನೊಂದಲೆ ಅಂದ್ರೇನು, ಕೋಟ್ಯಾಂತರ ಜನಗಳು ಭೂಮಿಯಲ್ಲಿ ಉಣಿದ್ದಾರೆ, 1000 ಸಾವುಗಳಾಗಿದ್ದಾವೆ, ಎಲ್ಲ ಮೆಡಿಸಿನ್ ಹಾಕಿ ಸತ್ತದಾರ, ಎಲ್ಲವೂ ಭೂಮಿ ಸೇರ್ತಾ ಇದೆ, ಅದೆಲ್ಲ ವಿಷಾನೆಲ್ಲ, ಅದು ಹೊರಗೆ ಬರ್ತದೆ. ಮುಂದೆ ಕೆಲವುಗಳಲ್ಲಿ ನೆಲಪಟ್ಟು ಅಂತ ಹಿಂದೆ ಹೇಳ್ತಿದ್ರು ನಮ್ಮಲ್ಲಿ, ರಾ ಹೊಡಿತು ಅಂದರು, ಹೋಗೋದಕ್ಕೆ ಬಿದ್ದ ಸತ್ತ ಅಂದರು, ಅಂತಹ ಕಾಯಿಲೆ ಮುಂದೆ ಬರುತ್ತೆ.